ಸ್ಯಾಂಟ್ರೊ ರವಿಗೆ ರಕ್ಷಣೆ ನೀಡುತ್ತಿದ್ದಾರೆ ಪೊಲೀಸರು. ಈಗೊಂದು ಅನುಮಾನ ಶುರುವಾಗಿದೆ. ಕಾಟನ್ಪೇಟೆ ಪೊಲೀಸರ ವಿರುದ್ಧ ರವಿ ಪತ್ನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಟನ್ಪೇಟೆ ಪೊಲೀಸರಿಗೆ ಮನುಷ್ಯತ್ವವೇ ಇಲ್ಲ. ಯಾರಾದರೂ ಹಣ ಕೊಡ್ತಾರೆ ಅಂದ್ರೆ ಏನು ಬೇಕಾದರೂ ಮಾಡ್ತಾರೆ. ಪೊಲೀಸರ ವಿರುದ್ಧ ಸ್ಯಾಂಟ್ರೊ ರವಿ ಪತ್ನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೇಲೆ ಆರೋಪ ಇಲ್ಲದಿದ್ದರೂ ಮನೆಗೆ ನುಗ್ಗಿ ಬಂಧಿಸಿದ್ರು. ಪೊಲೀಸ್ ಠಾಣೆಯಲ್ಲಿ ಮಾತನಾಡಲು ಬಿಡದೆ ಜೈಲಿಗೆ ಹಾಕಿದ್ರು. ಇಂತಹ ಪೊಲೀಸರನ್ನು ಸೇವೆಯಿಂದ ವಜಾ ಮಾಡಬೇಕು. ದೂರು ನೀಡಿ 6 ದಿನಗಳಾದರೂ ರವಿಯನ್ನ ಯಾಕೆ ಬಂಧಿಸಿಲ್ಲ? ಪೊಲೀಸರು ಕೂಡಲೇ ಸ್ಯಾಂಟ್ರೊ ರವಿಯನ್ನ ಬಂಧಿಸಬೇಕು. ಮೈಸೂರಿನಲ್ಲಿ ಸ್ಯಾಂಟ್ರೊ ರವಿ ಪತ್ನಿ ಆಗ್ರಹಿಸಿದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೂರು ಕೊಟ್ಟರೂ ಕೂಡ ಸ್ಯಾಂಟ್ರೊ ರವಿಯನ್ನ ಬಂಧಿಸಿಲ್ಲ. ಸ್ವತಃ ಸ್ಯಾಂಟ್ರೊ ರವಿ ಪತ್ನಿ ಆಗ್ರಹಿಸಿದ್ದಾರೆ. ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಮಾರಣಾಂತಿಕ 164 ಸ್ಟೇಟ್ಮೆಂಟು ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಚರ್ಚ್ ಮುಂದೆ. ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಮೈಸೂರು ಮಿತ್ರ ಪೇಪರಲ್ಲಿ ಒಂದು ಹ್ಯಾಡ್ ಕೊಟ್ಟಿದ್ರು, ಆ ಮೂಲಕ ಅವ್ರು ಪರಿಚಯ ಆದರು. ನಂತರ ನನ್ನನ್ನು ಅತ್ಯಾಚಾರ ಮಾಡಿದ್ರು, ನಂತರ ಮದುವೆ ಕೂಡ ಮಾಡಿಕೊಂಡ್ರು. ಮದುವೆ ಆದಮೇಲೆ ನರಕ ತೋರಿಸೋಕೆ ಶುರು ಮಾಡಿದ್ರು, ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು, ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವುದೋ ಒಬ್ಬ ಪರಪುರುಷನ ಜೊತೆ ಮಲ್ಕೊಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಪದೇ ಇರೋ ಕಾರಣ ನನ್ನ ಮೇಲೆ ಸುಳ್ಳು ಮೊಕದ್ದಮೆನೇ ಹೂಡಿ ಜೈಲಿಗೆ ಬೇರೆ ಕಳಿಸಿದ್ರು. ಈ ವಿವರ ಎಲ್ಲ ನಾನು ಜಡ್ಜ್ ಮುಂದೆ ಹೇಳಿದೆ. ಎಲ್ಲ ದಾಖಲಾತಿಗಳು ಇದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಸಲ್ಲಿಸ್ತೇನೆ. 164 ಸ್ಟೇಟ್ಮೆಂಟು ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಚರ್ಚ್ ಮುಂದೆ. ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ಸ್ಯಾಂಟ್ರೊ ರವಿಯ ಮುಖವಾಡಗಳು ದಿನಕ್ಕೊಂದರಂತೆ ಬಯಲಾಗ್ತಾನೆ ಇದೆ, ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು. ಆತನ ಪತ್ನಿಯೇ ದೂರು ಕೊಟ್ಟರು ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ, ಆತನನ್ನು ಬಂಧಿಸ್ತಾ ಇಲ್ಲ ಅಂತ ಸ್ವತಃ ಸ್ಯಾಂಟ್ರೊ ರವಿಯ ಪತ್ನಿ ಆಗ್ರಹಿಸುತ್ತಿದ್ದಾರೆ. ಜೊತೆಗೆ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು, ಏನೇನೆಲ್ಲ ಹೇಳಿದ್ದಾರೆ, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನು ಸಿಗುತ್ತೆ? ರಜನಿ, ನಿನ್ನೆಯಷ್ಟೇ ಮೈಸೂರಿನ ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ಸಂತ್ರಸ್ತ ಮಹಿಳೆ ದಾಖಲು ಮಾಡಿರ್ತಕ್ಕಂಥದ್ದು ಜಡ್ನ ಮುಂಭಾಗ. ಈ ಸ್ಯಾಂಟ್ರೊ ರವಿ ಪರಿಚಯ ಆಗಿದ್ದ ಹೇಗೆ, ತನಗೆ ಏನೆಲ್ಲ ಕಿರುಕುಳವನ್ನ ಕೊಟ್ಟಿದ್ದಾನೆ, ಜೊತೆಗೆ ಪರಿಚಯವಾದಂತ ಸಂದರ್ಭದಲ್ಲಿ ತಾನು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದ, ಜೊತೆಗೆ ತಾನು ಪರಪುರುಷರ ಜೊತೆಗೆ ಮಲಗಬೇಕು ಅಂತೇಳಿ ಅವರನ್ನ ಪೀಡಿಸ್ತಾ ಇದ್ದ ಅನ್ನೋದು ಹೇಳಿಕೆಯನ್ನು ಕೂಡ ಈಗ ಸಂತ್ರಸ್ತ ಮಹಿಳೆ ಮೈಸೂರಿನ ಜಡ್ಜ್ ಮುಂದೆ 164 ಡಾಕ್ಯುಮೆಂಟ್ ಏನು ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಇವತ್ತು ಬೆಂಗಳೂರಿಗೆ ತೆರಳಿ ಅಲ್ಲಿ ಏನು ಆರ್ ಆರ್ ನಗರ ಏನಿದ್ದಾರೆ, ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಇರ್ತಕ್ಕಂಥ ಸ್ಯಾಂಟ್ರೊ ರವಿ ಆ ನಿವಾಸವನ್ನ ಪರಿಚಯ ಏನು ಗುರುತನ್ನ ಮಾಡುವಂತ ಕೆಲಸವನ್ನ ಮಹಿಳೆ ಮಾಡ್ತಾರೆ. ಹೀಗಾಗಿ ಪೊಲೀಸರು ಆಕೆಯನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಮರೇಶ್ವರ್ ನಾಯಕನಿದ್ದಾರೆ, ರಾಯಚೂರಿನ ಸಂಸದರ, ಅವರು ಜೊತೆಗೂ ಕೂಡ ಈತ ಮಾತುಕತೆಯನ್ನ ನಡೆಸಿದ್ದ ಅನ್ನೋ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಜೊತೆಗೆ ಈತ ದಂಧೆಯನ್ನ ಯಾವ ರೀತಿ ನಡೆಸ್ತಾ ಇದ್ದ ಅಂದ್ರೆ, ಐಷಾರಾಮಿ ಹೋಟೆಲ್ಗಳನ್ನ ಬುಕ್ ಐಷಾರಾಮಿ ಮನೆಗಳನ್ನ ಬಾಡಿಗೆಯನ್ನ ಪಡ್ಕೊಂಡು ಅಲ್ಲಿ ಸ್ಪಾ ಹೆಸರಿನಲ್ಲಿ ಏನು ದಂಧೆಯನ್ನ ಮಾಡ್ತಾ ಇದ್ದ. ತನಗೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ಗಳ ಮೂಲಕ ಏನು ಮಹಿಳೆಯರ ಭಾವಚಿತ್ರವನ್ನ ಸ್ಟೇಟಸ್ಗೆ ಹಾಕೊಂಡು ಆ ಮೂಲಕ ಗಿರಾಕಿಗಳ ಹುಡುಕಾಟವನ್ನ ಮಾಡಿ ಟ್ರಾನ್ಸ್ಫರ್ ದಂಧೆಗೂ ಕೂಡ ಆ ಒಂದು ವೇಷವಾಟಿಕೆಯ ದಂಧೆಯ ಜಾಲವನ್ನು ಕೂಡ ವಿಸ್ತರಣೆಯನ್ನ ಮಾಡ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 6 ದಿನ ಆದ್ರೂ ಕೂಡ ಸೆಂಟ್ರಲ್ ರವಿಯನ್ನ ಇವರಿಗೂ ಕೂಡ ಬಂಧಿಸಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಸಂತ್ರಸ್ತೆ ಹೊರಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಬೆಂಗಳೂರಿನಲ್ಲಿ ನಡೆದಂತಹ ಕಾಮಾಕ್ಷಿಪಾಳೆ ಪೊಲೀಸರ ಪೊಲೀಸ್ ಠಾಣೆ ಏನಿದೆ, ಆ ಒಂದು ಪೊಲೀಸ್ ಠಾಣೆಯ ಏನು ಪೊಲೀಸರು ಅವತ್ತು ದರೋಡೆಯನ್ನ ಮಾಡಿದ್ರು ನಮ್ಮ ಮನೆಯಲ್ಲಿ ಅಂತೇಳಿ ಸೆಂಟ್ರಲ್ ರವಿಯನ್ನು ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಹಿಂದೂ ಮುಂದೆ ಏನು ನೋಡದೆ ಅವರನ್ನು ವಿಚಾರಣೆಯನ್ನ ಮಾಡದೆ ಏಕಾಕಿ ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವ ಮೂಲಕ ಅವರನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರುವಂತಹ ಕೆಲಸವನ್ನು ಮಾಡಿದ್ರು. ಆ ಒಂದು ಪೊಲೀಸರನ್ನು ಕೂಡ ಅಮಾನತನ್ ಮಾಡಬೇಕು. ಜೊತೆಗೆ ಈತ ಮಹಿಳೆಯರನ್ನ ಬಳಸ್ಕೊಂಡು ಅವರಿಗೆ ದುಬಾರಿ ಮಾಲ್ಯ ಗಿಫ್ಟ್ ಅನ್ನ ಕೊಡ್ತಾ ಇದ್ದ ತನ್ನ ಕೆಲಸವನ್ನ ಆದ್ಮೇಲೆ, ಜೊತೆಗೆ ಈತ ರಿವಾಲ್ವರ್ ಅನ್ನ ಕೂಡ ಹೊಂದಿದ್ದ ಅನ್ನೋದು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರತಕ್ಕಂಥ ಮಾಹಿತಿ. ಈ ಕೂಡಲೇ ಆತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಈತ ಏನೆಲ್ಲ ಅವ್ಯವಹಾರಗಳನ್ನ ಮಾಡಿದ್ದಾನೆ, ಜೊತೆಗೆ ಯಾರೆಲ್ಲ ಜೊತೆಗೆ ಈತ ರಾಜಕಾರಣಿಗಳ ಜೊತೆಗೆ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ರಜನಿ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಒಟ್ಟಿನಲ್ಲಿ ಸ್ಯಾಂಟ್ರೊ ರವಿಯ ಹಿನ್ನೆಲೆ ಬಗೆದಷ್ಟು ಆತನ
ವಿಚಾರಗಳು ಬಯಲಾಗ್ತಾ ಇರುವಂಥದ್ದು, ಆತನ ಮುಖವಾಡಗಳು ಬಯಲಾಗ್ತಾ ಇರುವಂಥದ್ದು. ಈಗ ಆತ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದ, ಐಷಾರಾಮಿ ಬಂಗಲೆಗಳನ್ನು ಖರೀದಿ ಮಾಡೋದು, ಅಲ್ಲಿ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗ್ತಾ ಇದ್ದ, ಜೊತೆಗೆ ಆ ದಂಧೆಯಲ್ಲಿ ಪಾಲ್ಗೊಳ್ಳುವಂತಹ ಯುವತಿಯರಿಗೆ ಕಾಸ್ಟ್ಲಿ ಕಾಸ್ಟ್ಲಿ ವಾಚ್ ಗಿಫ್ಟ್ಗಳನ್ನು ನೀಡುವಂಥದ್ದು. ಆತನ ಪತ್ನಿಯೇ ಹೇಳಿರುವಂತೆ ದೂರು ಕೊಟ್ಟರು ಇಷ್ಟು ದಿನ ಆಯಿತು, ಆದರೂ ಕೂಡ ಆತನನ್ನು ಅರೆಸ್ಟ್ ಮಾಡ್ತಾ ಇಲ್ಲ, ಪೊಲೀಸರ ಮೇಲೆಯೇ ಆಕೆಗೆ ಸಂಶಯ ಮೂಡಿದೆ ಅನ್ನುವಂಥ ವಿಚಾರದಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.